ಹಲೋ ಫ್ರೆಂಡ್ಸ್, ನಮಸ್ಕಾರ. ಫ್ಯಾಷನ್ ಪಾಯಿಂಟ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿನ ನಿಮಗೆ ಪ್ರಿನ್ಸ್ ಕಟ್ ಬ್ಲೌಸು ವಿತ್ ಬೋಟ್ ನೆಕ್ಕು ಪ್ಲಸ್ ಕ್ರಾಸ್ ಬೆಲ್ಟು ಯಾವ ಥರ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಬ್ಯಾಕು ಈ ಥರ ಇದೆ. ಮೆಜರ್ಮೆಂಟ್ ಬ್ಲೌಸ್ಗೆ ಯಾವ ಥರ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬ್ಯಾಕ್ ಓಪನ್ ಇದೆ, ನಾನು ಕಟ್ ಮಾಡ್ತಾ ಇರೋದು ಫ್ರಂಟ್ ಓಪನ್ ಬ್ಲೌಸ್ಗೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಾನು ಇದನ್ನು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಪ್ರಿನ್ಸ್ ಕಟ್ ಬ್ಲೌಸ್ನ ಒಬ್ಬೊಬ್ಬರು ಒಂದೊಂದು ಥರ ಕಟ್ ಮಾಡ್ತಾರೆ, ನಾನು ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬ್ಲೌಸ್ನ ನೀಟಾಗಿ ಉಪ್ಸ ಹಾಕ್ಕೊಂಡು ಇಟ್ಕೊಳ್ಳಿ ಈ ಥರ. ಈ ಥರ ಉಪ್ಸ ಹಾಕೋಬೇಕು. ಕೆಲವರು ಉಪ್ಸ ಹಾಕ್ತೇ ಮೆಜರ್ಮೆಂಟ್ ನೋಡ್ತಾರೆ, ಆ ಥರ ನೋಡಿದ್ರೆ ಕರೆಕ್ಟಾಗಿ ಬರೋದಿನ. ಈ ಥರ ಇಟ್ಕೊಂಡು ಸ್ವಲ್ಪ ಎಳೆದು ಮೆಜರ್ಮೆಂಟ್ ತಗೋಬೇಕು. ನೋಡಿ, 18 ಇಂಚ್ ಇದೆ, 17 ಮುಕ್ಕಾಲು 18 ಇಂಚ್ ಇದೆ. ಚೆಸ್ಟು ಅಷ್ಟೇ, ಸ್ವಲ್ಪ ಎಳೆದು ತಗೋಬೇಕು ಮೆಜರ್ಮೆಂಟು. 21.5 ಇದೆ, ಇದು 18, ಇದು 21.5. 18 ಅಂದರೆ 36, 21.5 ಅಂದರೆ 43. ಇದು ಲೈನಿಂಗ್ ನಾನು ತಂದಿರೋ ಸೆಂಟಿಮೀಟ್ರು, 90 ಸೆಂಟಿಮೀಟ್ರ್ ತಂದಿದ್ದೀನಿ. ಇದಾದಮೇಲೆ ಬ್ಲೌಸು ಲೆಂತು, ಬ್ಲೌಸ್ ಲೆಂತ್ ಯಾವಾಗಲೂ ಬ್ಯಾಕ್ ಸೈಡ್ ತೊಗೋಬೇಕು, ಫ್ರಂಟಿಗೆ ತೊಗೋಬಾರ್ದು. ಕಾಲಿಂಚ್ ಇದೆ, 15 ಕಾಲಿಂಚು ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಎಕ್ಸ್ಟ್ರಾ ಬಟ್ಟೆ ಉಟ್ಕೊಬೇಕು. ನಾನು ಕೆಳಗಡೆ ನೋಡಿ ಈ ಥರ ಮರ್ಕೋತಾ ಇದ್ದೀನಿ. ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ, ಮೇಲ್ಗಡೆ 1/2 ಇಂಚು ಸ್ಟಿಚ್ಚಿಗೆ. ಇದಾದಮೇಲೆ ಬ್ಯಾಕು ಡೀಪು, ಬ್ಯಾಕ್ ಡೀಪು ಯಾವಾಗಲೂ ಮೇಲ್ಗಡೆಯಿಂದನೇ ತಗೋಬೇಕು. ಇಂಚ್ ಇದೆ, ಇದು ಹೊಲಿಗೆಗೆ ಎಕ್ಸ್ಟ್ರಾ 1/2 ಇಂಚು. ಈ ಮಾರ್ಕ್ನ ಫಸ್ಟೇ ಹಾಕೊಳ್ಳಿ. ಆದ್ಮೇಲೆ ನೆಕ್ಸ್ಟ್ ವೇಸ್ಟು 1/4 ಮುಂಭಾಗ ಇಡಬೇಕು. 9 9 18 18 36 ಅಲ್ಲಿಗೆ 9 ಇಂಚ್ ಇದೆ. ಬ್ಯಾಕ್ ಡಾಟ್ ಇಡ್ತೀವಲ್ಲ ಅದಕ್ಕೆ 3/4 ಇಂಚು, ಹೊಲಿಗೆಗೆ 1/2 ಇಂಚ್ ಎಕ್ಸ್ಟ್ರಾ. ಚೆಸ್ಟ್ ಮೆಜರ್ಮೆಂಟು 21.5 ಅರ್ಧಕ್ಕೆ 10 1/2 ಇಂಚ್ ಇದೆ. ಇಡಿ, 1/2 ಇಂಚ್ ಎಕ್ಸ್ಟ್ರಾ ಬರುತ್ತೆ, ಅದು ಸ್ಟಿಚ್ಚಿಗೆ ಹೋಗುತ್ತೆ. ಈ ಥರ ಮಾರ್ಕ್ ಮಾಡಿದ್ಮೇಲೆ ಸೈಡ್ ವೇಸ್ಟು, ಬ್ಲೌಸ್ದು ಸೈಡ್ ವೇಸ್ಟು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 8 ಇಂಚ್ ಇದೆ, 8 1/2 ಇಂಚ್ ಇದೆ ಕರೆಕ್ಟಾಗಿ. 8 1/2 ಇಂಚ್ಗೆ ಇಲ್ಲಿಂದ ಮಾರ್ಕೊಳ್ಳಿ. ಇಲ್ಲಿ ಡಾಟು ಬಿಟ್ಟಿರೋಂಥ ಬಟ್ಟೆನ ಹಂಗೆ ಬಿಟ್ಬಿಟ್ಟು ನೆಕ್ಸ್ಟು ಎಕ್ಸ್ಟ್ರಾ ತೊಗೊಳ್ಳಿ. 8 1/2 ಇಂಚ್ ಇದೆ, 1/2 ಇಂಚು ಸ್ಟಿಚ್ಚಿಗೆ. ಮೆಜರ್ಮೆಂಟ್ ಬ್ಲೌಸು ಸ್ಲೀವ್ಲೆಸ್ ಇದೆ, ನಾನು ಇದರಲ್ಲಿ ಸ್ಲೀವ್ಸೂ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ.
ಫಸ್ಟ್ ಇದಿಷ್ಟು ಬೇಸಿಕ್ಕು, ಇದಿಷ್ಟು ಮಾರ್ಕ್ ಹಾಕೊಂಡ್ಮೇಲೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ 15 ಇಂಚ್ ಇದೆ. 15 ಇಂಚ್ ಅಂದರೆ 7.75. ಪ್ಲಸ್ ಸ್ಟಿಚಿಂಗ್ಗೆ 1/2 ಇಂಚು ಎಕ್ಸ್ಟ್ರಾ. ಈಗ ಆರ್ ಮೌಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿಂದ 1 ಇಂಚ್ ಈ ತರ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 3 ಇಂಚ್ ಬಿಟ್ಟು ಹಿಂಗೆ ಮಾರ್ಕ್ ಹಾಕೊಳ್ಳಿ. ನೋಡಿ ಇವಾಗ ಈ ಥರ ಇಟ್ಕೊಂಡು ನೋಡಿ ಕರೆಕ್ಟಾಗಿ 9 ಇಂಚ್ ಬರುತ್ತೆ. ಅದು 9 ಇಂಚು ಬರ್ತಾ ಇದೆ. ಇದಾದಮೇಲೆ ಶೋಲ್ಡರು, ಶೋಲ್ಡರ್ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳಿ. 2.5 ಇಂಚ್ ಇದೆ ರೆಡಿ. ಮಾರ್ಕ್ ಹಾಕೊಂಡು ಈ ಕಡೆ 1/2 ಇಂಚ್ ಮಾತ್ರ ಬಿಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇರುವಂತ ಟೈಲರ್ಗಳು ಈ ತರ ಮಾರ್ಕ್ ಗೇರ್ಕೆಲ್ಲ ಜಾಸ್ತಿ ಹಾಕೋದಿಲ್ಲ, ಸ್ಕೇಲ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಅವರು. ನೀವು ಸ್ಟಾರ್ಟಿಂಗ್ ಕಲಿಯುವಾಗ ಪ್ರತಿಯೊಂದನ್ನು ಯೂಸ್ ಮಾಡಿ ಕಲ್ತ್ಕೊಳ್ಳಿ. ಈಗ ಬ್ಯಾಕ್ ಡೀಪು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಇದೆ. ಓಕೆನಾ? ನೀವು 2.5 ಇಂಚ್ ಹಾಕೊಳ್ಳಿ. ಸ್ಟಿಚಿಂಗ್ಗೆ 1/2 ಇಂಚು ಈ ಥರ ಹಾಕೊಂಡ್ಮೇಲೆ ಇಲ್ಲಿಂದ ನೀವೇ ಒಂದು ಸಿಂಪಲ್ ಆಗಿ ಹಿಂಗೆ ಮಾರ್ಕ್ ಹಾಕಿ. ಹಿಂಗೆ ಮಾರ್ಕ್ ಹಾಕಿದ್ಮೇಲೆ ಬ್ಯಾಕು ಉಕ್ಕು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬ್ಯಾಕ್ ಸೈಡು 1/2 ಇಂಚ್ ಇದೆ. 1/2 ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕೊಳ್ಳಿ. ಸ್ಟಿಚಿಂಗಿಗೆ 1/2 ಇಂಚು. ಇದಿಷ್ಟು ಮಾರ್ಕ್ ಹಾಕೊಂಡ್ಮೇಲೆ ಈ ರೌಂಡು ನೋಡಿ ನೀಟಾಗಿ ಹಿಂಗೆ ಬರಲಿ. ಬ್ರಾಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಕಸ್ಟಮರ್ ಎಷ್ಟು ಕೇಳ್ತಾರೆ ಅಷ್ಟು ಬ್ರಾಡು ತೆಗೆದು ಇದರಲ್ಲಿ ಬ್ರಾಡು ಎಷ್ಟಿದೆ ಅಂತ ನಾನು ನೋಡ್ಕೊಬಾರ್ತೀನಿ. ಕಸ್ಟಮರ್ ಇದಕ್ಕಿಂತ ಬ್ರಾಡು ಕಡಿಮೆ ಕೇಳಿದ್ದಾರೆ. ಹಂಗಾಗಿ ಇದರಲ್ಲಿ 9 ಇಂಚ್ ಇದೆ, ಅದರಲ್ಲಿ 1/2 ಅಂದರೆ 4.5 ಇಂಚ್ಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲಿಂದ 1 ರಿಂಗ್ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡ್ಮೇಲೆ ನೀಟಾಗಿ ಬಾ.
ತರ ಒಂದು ಕಟ್ ಹಾಕೊಳ್ಳಿ. ಕಟ್ಟಿಂಗ್ ಮಾಡುವಾಗ ಕಚ್ ಕಚ್ ಆಗಬಾರ್ದು, ಈ ಕಟ್ಟಿಂಗು ನೀಟಾಗಿ ಕಟ್ ಮಾಡಬೇಕು. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಮೊದಲು ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಪೇಪರ್ ಇಲ್ಲಿದೆಯಲ್ಲ, ಈ ಥರ ಇಟ್ಕೊಂಡು ನೀಟಾಗಿ ಬ್ಯಾಕ್ ಯಾವ ಥರ ಇದೆ ಅದೇ ಥರ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬ್ಲೌಸು ಎತ್ಕೊಳ್ಳಿ, ಫ್ರಂಟ್ ಡೀಪು ಎಷ್ಟಿದೆ ಅಂತ ನೀವೇ ಟೇಪಲ್ಲಿ ಮೆಜರ್ಮೆಂಟ್ ತಗೊಳ್ಳಿ. 4 ಇಂಚ್ ಇದೆ. ಮೇಲ್ಗಡೆ 1/2 ಇಂಚು ಸ್ಟಿಚ್ಗೆ ಬಿಟ್ಟು 4 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಈ ನೆಕ್ ಶೇಪ್ನ ಯಾವ ಥರ ತೆಗೆಯೋದು ಅಂತ ಟೆನ್ಷನ್ ಆಗ್ಬಿಡಿ. ಕೆಲವೊಂದನ್ನ ಅಳತೆ ಪ್ರಮಾಣ ಇಲ್ಲದೇನೆ ಕಟ್ ಮಾಡಬೇಕಾಗುತ್ತೆ. ಒಂದು ಟ್ರಿಕ್ಸ್, ಒಂದು ನ್ಯಾಕಲ್ ಕಟ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಫಸ್ಟು ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಬ್ಲೌಸ್ನೇ ಫಸ್ಟು ಕಟ್ ಮಾಡಿ. ಪ್ರತಿಯೊಂದು ಕೆಲಸನೂ ನಿಮ್ಮ ಬ್ಲೌಸಿಂದನೇ ಶುರು ಮಾಡಬೇಕು. ನೀವು ಫಸ್ಟು ನೀವು ಹೊಲಿದು ಬ್ಲೌಸ್ ವೇರ್ ಮಾಡಿ ಚೆನ್ನಾಗಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಸ್ಟಿಚಿಂಗ್ ಮಾಡಿಕೊಡಿ. ಆಮೇಲೆ ಕಸ್ಟಮರ್ಸ್ಗೆ ಆರ್ಡರ್ ಇದ್ದು ಆಮೇಲೆ ನೀವು ಸ್ಟಿಚಿಂಗ್ ಮಾಡಿ ಕೊಡಬೇಕಾಗುತ್ತೆ. ಈ ಥರ ಆದಮೇಲೆ ಮಾಮೂಲಿ ಪ್ರಿಂಟು ಸ್ವಲ್ಪ ಶೇಪ್ ತೆಗಿಲೇಬೇಕು. ಅದಕ್ಕೂ ಇದಕ್ಕೂ ಒಂದು 1/2 ಇಂಚು ತೆಗೆದ್ರೆ ಶೇಪು ಸಾಕು. ನೋಡಿ ಇಲ್ಲಿ ಹೇಳ್ಕೊಡ್ತೀನಿ. ಫಸ್ಟು ಸೆಂಟ್ರು ಮಾರ್ಕು ಇಲ್ಲಿ ನೋಡ್ಕೊಳ್ಳಿ, ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಾಲ್ಕು ಇಂಚ್ ಇದೆ. ನಾಲ್ಕು ಇಂಚ್ಗೆ ಇದು ಮಾರ್ಕ್ ಹಾಕಿ. ಬ್ಲೌಸು ಇಲ್ಲಿಂದ ಕ್ರಾಸ್ ಬೆಲ್ಟ್ ತನಕ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ. ಹದಿಮೂರು ಹೊರೆ ಇದೆ ರೆಡಿ. ನೀವು ಮೇಲ್ಗಡೆ 1/2 ಇಂಚು ಸ್ಟಿಚ್ಗೆ,
ಕೆಳಗಡೆ ಅರ್ಧ ಇಂಚ್ ಸ್ಟಿಚ್ಗೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ, 13.5 ಇಂಚ್ ಇದೆ. ನಾನು 14 ಇಂಚ್ ಇಟ್ಕೋತಾ ಇದ್ದೀನಿ, ಮೇಲ್ಗಡೆ 1/2 ಇಂಚು ಇಲ್ಲಿ ಬಿಟ್ಟಿದ್ದೀನಿ ಸ್ಟಿಚ್ಗೆ. ಆಮೇಲೆ ಈ ಶೇಪು ಯಾವ ಥರ ತೆಗಿಬೇಕು ಅಂತ ನೋಡಿ, ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ಇದೆ ಕರೆಕ್ಟಾಗಿ. ಸ್ವಲ್ಪ ಎಳೆದು ನೋಡಬೇಕು ನೀವು ಯಾವುದೇ ಮೆಜರ್ಮೆಂಟ್ ತೊಗೊಂಡ್ರು, 8 ಇಂಚ್ ಇದೆ ಮೇಲ್ಗಡೆ, 1/2 ಇಂಚು ಸ್ಟಿಚ್ಗೆ ಬಿಟ್ಕೊಳ್ಳಿ, ಇಲ್ಲಿ 8 ಇಂಚ್ ಇದೆ, ಹೀಗೆ ಕೂಡ 1/2 ಇಂಚು ಸ್ಟಿಚ್ಗೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳಿ, 5.5 ಇಂಚ್ ಇದೆ. ಮಾರ್ಕ್ ಹಾಕಿದ್ದೀನಿ, ಮಾರ್ಕ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚು ಅಂತ, ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇದೆ, ಇಲ್ಲಿ ಮಾರ್ಕ್ ಹಾಕಿದ್ಮೇಲೆ ಮೊದಲೇ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇದೆ. ಮತ್ತೆ ಇಲ್ಲಿಂದ ಈ ಡಿಸ್ಟೆನ್ಸು ಎಷ್ಟಿದೆ ಅಂತ ಟೇಪಲ್ಲಿ ಅಳತೆ ತಗೊಳ್ಳಿ, 5.5 ಇಂಚ್ ಇದೆ ಮೇಲ್ಗಡೆ, 1/2 ಇಂಚ್ ಸ್ಟಿಚ್ಗೆ ಕೆಳಗಡೆ, 1/2 ಇಂಚು ಸ್ಟಿಚ್ಗೆ. ನೋಡಿ ಈ ಥರ ಎಲ್ಲ ನೀಟಾಗಿ ಮಾರ್ಕ್ ಹಾಕೊಂಡ್ಮೇಲೆ ನೀಟಾಗಿ ಈ ಥರ ಮಾರ್ಕ್ ಹಾಕೊಳ್ಳಿ. ಈ ಥರ ಮಾರ್ಕ್ ಹಾಕೊಂಡ್ಮೇಲೆ ಕಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಇಲ್ಲಿ ರೌಂಡ್ ತೆಗಿಬೇಕು ನೀವು, ನೀಟಾಗಿ ಕಚ್ ಕಚ್ಚೆಲ್ಲ ಮಾಡಬೇಡಿ, ನೀಟಾಗಿ ಕರೆಕ್ಟಾಗಿರಲಿ. ಈಗ ನಾವು ಪೇಪರ್ ಕಟ್ಟಿಂಗು ರೆಡಿ ಮಾಡ್ಕೊಂಡಿರೋದು, ನೀವು ಲೈನಿಂಗ್ನ ಕಟ್ ಮಾಡಬೇಕಾದ್ರೆ ಯಾವ ಥರ ಕಟ್ ಮಾಡಬೇಕು ಅಂತ ನೋಡಿ. ಈ ಓಪನ್ ಪೀಸು ನಿಮ್ಮ ಕಡೆಗೆ ಇಟ್ಕೊಳ್ಳಿ, ನೀವು ಈ ಥರ ಕಟ್ ಮಾಡುವಾಗ ಸ್ಟಿಚ್ಚಿಂಗಿಗೆ 1/2 ಇಂಚು ನೋಡಿ, ಒಂದು ದಾರ ಅಷ್ಟು ಜಾಸ್ತಿ ಬಿಟ್ಕೊಳ್ಳಿ. ಸ್ವಲ್ಪ ಪೇಪರ್ ಆಚೆಗೆ ಬರ್ತಾ ಇದೆ, ಇಲ್ಲಿಗೆ ಒಂಚೂರು ಜಾಯಿಂಟ್ ಹಾಕ್ಕೊಳ್ಳಿ. ಇದು ಕಟ್ಟಿಂಗ್ ಮುಗೀತು. ಈಗ ಕಪ್ಸು, ಕಪ್ಸ್ನ ಯಾವ ಥರ ಕಟ್ ಮಾಡಬೇಕು ಅಂದರೆ ಕ್ರಾಸ್ ಆಗಿರಬೇಕು ಬಟ್ಟೆ ನೋಡಿ, ಈ ಥರ ಕ್ರಾಸ್ ಆಗಿರಬೇಕು.
ಸ್ಟ್ರೋಕ್ಸ್ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೋಬೇಕು ನೋಡಿ, ಈ ತರ ಕ್ರಾಸ್ ಆಗಿ ಇಟ್ಕೊಂಡ ಮೇಲೆ ಈ ತರ ಈ ತರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರಿಂಗ್ ಸೈಡು ನೀವು ಸ್ಟಿಚ್ಗೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕು. ನೋಡಿ ಇಷ್ಟೇ, ಇಲ್ಲಿಗೊಂಚೂರು ಪೀಸ್ ಹಾಕೋಬೇಕು. ಬೇರೆ ಕಡೆ ಇಡ್ಬೋದಾಗಿತ್ತು, ಜಾಗ ಇದೆ, ಆದರೆ ಲೈನಿಂಗ್ ಬಟ್ಟೆ ವೇಸ್ಟ್ ಆಗುತ್ತಲ್ಲ ನಮಗೆ, ಬೇರೆ ಏಮಿಂಗ್ ಪೀಸು ಹುಕ್ಸ್ ಬಟ್ಟಿ ಅಂಟಾ ಬುಟ್ಟಿ ಕಟ್ಟೋಕ್ಕೆಲ್ಲ ಬಟ್ಟೆ ಬೇಕಲ್ಲ. ನೋಡಿ ಇದು ಓಕೆ. ಈಗ ಸ್ಲೀವ್ಸ್ನ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಟ್ಕೊಡಿ. ಈಗ ಅಳ್ತೆ ಬ್ಲೌಸ್ ಸ್ಲೀವ್ಲೆಸ್ ಇದೆ, ಇವ್ರಿಗೆ ಸ್ಲೀವ್ಸ್ ಬೇಕು. ಮೆಜರ್ಮೆಂಟ್ಗೆ ಸ್ಲೀವ್ಸ್ನ ಯಾವ ಥರ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಸ್ಲೀವ್ಸ್ ಲೆಂತ್ ಅವರು 7 ಇಂಚ್ ಕೇಳಿದ್ದಾರೆ. 7 ಇಂಚ್ಗೆ ಈಗ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಥರ ಇಟ್ಕೊಂಡು ಅರ್ಧ ಇಂಚು ಸ್ಟಿಚ್ಗೆ ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚ್ಗೆ ಇಟ್ಕೊಂಡು ಮೇಲೆ ಹಾರ್ಮೋಲು ಎಷ್ಟು ಡೌನ್ಗೆ ಇಳಿಸ್ಬೇಕು ಅಂತ. ಹಾರ್ಮೋಲು ನಿಮಗೆ ಫಸ್ಟು ಹಾರ್ಮೋಲ್ ಎಷ್ಟು ಫ್ರೀ ಇದೆ ಅಂತ ಒಂದು ಮಾರ್ಕ್ ಹಾಕೋಕ್ಕು ಮುಂಚೆ ಹಾರ್ಮೋಲು ಎಷ್ಟು ಡೌನ್ಗೆ ಇಳಿಸ್ಬೇಕು ಅಂದರೆ 3.5 ಇಂಚು ಡೌನ್ಗೆ ಇಳಿಸ್ಕೊಳ್ಳಿ. ಓಕೆನಾ? ಈ ಥರ ಇಳಿಸ್ಕೊಂಡು ಹಾರ್ಮೋಲ್ ಫ್ರೀ ನಿಮಗೆ ಎಷ್ಟಿದೆ ಅದರಲ್ಲಿ ಈ ಥರ ಮಾರ್ಕ್ ಹಾಕೊಳ್ಳಿ. ಈ ಥರ ಮಾರ್ಕ್ ಹಾಕೊಂಡ್ಮೇಲೆ ಸ್ಲೀವ್ಸು ಎಡ್ಜು 13 ಇಂಚ್ ಇದೆ, ಅಲ್ಲಿಗೆ 6.5 ಹಿಂಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಕ್ರಾಸು 1.5 ಇಂಚು ಎಷ್ಟು ಬಟ್ಟೆ, ಇಲ್ಲಿಂದ ಒಂದು ಕ್ರಾಸ್ ಇದೆ. ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಹಾಕೊಂಡ್ಮೇಲೆ ಇಲ್ಲಿಂದ ನೋಡಿ ಫ್ರೆಂಡ್ಸ್, ಇಷ್ಟೇ ಸ್ಲೀವ್ಸ್ ಕಟ್ಟಿಂಗು. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಈ ಡಿಸ್ಟೆನ್ಸ್ಗೂ ಈ ಡಿಸ್ಟೆನ್ಸ್ಗೂ 3/4 ಇಂಚ್ ಇದ್ರೆ ಸಾಕು. ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗು ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.